ಅಮೋಘ ನ್ಯೂಸ್ಗೆ ಸ್ವಾಗತ. ನಾನು ಸ್ಮಿತಾ. ತುಮಕೂರಿನಲ್ಲಿ ತಡರಾತ್ರಿ ಬಂಡಿಮನೆ ಕಲ್ಯಾಣ ಮಂಟಪದ ಬಳಿ ಮಾರಕಾಸ್ತ್ರಗಳಿಂದ ರೌಡಿ ಶೀಟರ್ ಮಾರುತಿ ಅಲಿಯಾಸ್ ಪೊಲಾಡ್ ಎಂಬುವನು 4-5 ಜನ ದುಷ್ಕರ್ಮಿಗಳು ಕೊಚ್ಚಿ ಕೊಲೆ ಮಾಡಿರುವ ಘಟನೆ ನಡೆದಿದೆ. ಕಳೆದ 7-8 ವರ್ಷಗಳ ಹಿಂದೆ ನಡೆದ ಹಟ್ಟಿಮಂಜ ಕೊಲೆ ಕೇಸ್ ಸೇರಿದಂತೆ ಹಲವು ಕೇಸ್ನಲ್ಲಿ ಭಾಗಿಯಾಗಿದ್ದ ರೌಡಿ ಶೀಟರ್ ಮಾರುತಿ ಮೇಲೆ ಮಧುಗಿರಿಯಲ್ಲಿ ಕೇಸ್ ದಾಖಲಾಗಿತ್ತು. ನಿನ್ನೆ ರಾತ್ರಿ ಬಂಡಿಮನೆ ಕಲ್ಯಾಣ ಮಂಟಪದ ಸಮೀಪ ಸ್ನೇಹಿತರ ಜೊತೆ ಪಾರ್ಟಿ ಮಾಡುತ್ತಿದ್ದ ವೇಳೆ 4-5 ಜನರ ಟೀಮ್ ಅಟ್ಯಾಕ್ ಮಾಡಿ ಮಾರಕಾಸ್ತ್ರಗಳಿಂದ ಕೊಚ್ಚಿ ಕೊಲೆ ಮಾಡಿ ಪರಾರಿಯಾಗಿದ್ದಾರೆ. ಹಳೆಯ ವೈಷಮ್ಯದಿಂದ ಕೊಲೆ ಮಾಡಲಾಗಿದೆ ಎಂಬ ಶಂಕೆ ವ್ಯಕ್ತವಾಗುತ್ತಿದೆ. ಸ್ಥಳಕ್ಕೆ ಎಸ್ಪಿ ಅಶೋಕ್ ಸೇರಿದಂತೆ ತಿಲಕ್ ಪಾರ್ಕ್ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿ ಮೃತದೇಹವನ್ನು ತುಮಕೂರು ಜಿಲ್ಲಾ ಆಸ್ಪತ್ರೆಯ ಶವಾಗಾರಕ್ಕೆ ರವಾನಿಸಲಾಗಿದೆ. ಇನ್ನು ಈ ಸಂಬಂಧ ಕೊಲೆಗೈದ ಆರೋಪಿಗಳ ಹುಡುಕಾಟಕ್ಕೆ ಮುಂದುವರಿಸಿದ್ದಾರೆ. ತುಮಕೂರು ಸರ್ಕಾರಿ ಬಸ್ ನಿಲ್ದಾಣದಲ್ಲಿ ಒಂದಲ್ಲ ಒಂದು ಅವಘಡಗಳು ಸಂಭವಿಸುತ್ತಲೇ ಇದ್ದು ನಿನ್ನೆ ಸಂಜೆ ಬಸ್ಗಾಗಿ ಕಾದು ಕುಳಿತಿದ್ದ ವೃದ್ಧೆಗೆ ಹಿಂಬದಿಂದ ಬಂದು ಬಸ್ ಗುದ್ದಿದ್ದು ವೃದ್ಧೆ ಸ್ಥಳದಲ್ಲಿ ಕುಸಿದು ಬಿದ್ದಿದ್ದಾರೆ. ತುಮಕೂರು ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದಲ್ಲಿ ಮೊನ್ನೆಯಷ್ಟೇ ಕೊರಟಗೆರೆಯ ಗುರುವನಹಳ್ಳಿಗೆ ತೆರಳಲು ಮಂಡ್ಯದಿಂದ ಬಂದಂತಹ ಇಬ್ಬರು ಮಹಿಳೆಯರ ಮೇಲೆ ಬಸ್ ಹರಿದು ಮಹಿಳೆಯರು ಮೃತಪಟ್ಟಿದ್ದರು. ಇನ್ನು ಈ ಘಟನೆ ಮಾಸುವ ಮುನ್ನವೇ ಬಸ್ ನಿಲ್ದಾಣದಲ್ಲಿ ಮತ್ತೊಂದು ಅವಘಡ ಸಂಭವಿಸಿದ್ದು ಬಸ್ಗಾಗಿ ಕಾದು ಕುಳಿತಿದ್ದ ವೃದ್ಧೆ ಹಿಂಬದಿಂದ ಬಂದ ಬಸ್ ಗುದ್ದಿದ್ದು ವೃದ್ಧೆ ಸ್ಥಳದಲ್ಲೇ ಕುಸಿದು ಬಿದ್ದಿದ್ದಾರೆ. ಮಾಗಡಿ ತಾಲೂಕಿನ ಸುಬ್ಬನಪಾಳ್ಯ ಗ್ರಾಮದ ಗಂಗಮ್ಮ ಬಸ್ಗಾಗಿ ಕಾಯುತ್ತಾ ಕುಣಿಗಲ್ ಪ್ಲಾಟ್ಫಾರ್ಮ್ನಲ್ಲಿ ನೆಲದ ಮೇಲೆ ಕೂತಿದ್ರು. ಚಾಲಕ ಮತ್ತು ನಿರ್ವಾಹಕರ ಬೇಜವಾಬ್ದಾರಿಯಿಂದ ವೃದ್ಧೆಗೆ ಬಸ್ ಗುದ್ದಿದ್ದು ವೃದ್ಧೆಯ ಎದೆಯ ಭಾಗಕ್ಕೆ ಪೆಟ್ಟು ಬಿದ್ದಿದ್ದು ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೊಡಿಸಲಾಗ್ತಾ ಇದೆ. ನೋಡಿ ನೋಡಿ, ಎಲ್ಲಿ ಗೊತ್ತೋ ನೋಡಿ ನೋಡಿ. ತುಮಕೂರಿನ ಬಾಲಭವನದಲ್ಲಿ ಕರುನಾಡು ವಿಜಯ ಸೇನೆ ವತಿಯಿಂದ ಅತ್ಯುತ್ತಮ ಶಿಕ್ಷಕರಿಗೆ ವಿದ್ಯಾವಾರಿಧಿ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು. ಶಾಸಕ ಜ್ಯೋತಿ ಗಣೇಶ್ ಕಾರ್ಯಕ್ರಮ ಉದ್ಘಾಟಿಸಿ ಶಿಕ್ಷಕರ ಸೇವೆಯನ್ನು ಕೊಂಡಾಡಿದರು. ಶಿಕ್ಷಕರ ವೃತ್ತಿ ತುಂಬಾ ಕಷ್ಟದಾಯಕವಾಗಿದ್ದು ಮಕ್ಕಳಿಗೆ ಉತ್ತಮ ಶಿಕ್ಷಣ ನೀಡುವ ಮೂಲಕ ಉತ್ತಮ ಪ್ರಜೆಗಳನ್ನಾಗಿ ರೂಪಿಸಬೇಕೆಂದು ಕರೆ ನೀಡಿದರು. ತುಮಕೂರು ವಿಶ್ವವಿದ್ಯಾಲಯ ಕುಲಪತಿ ಡಾಕ್ಟರ್ ವೆಂಕಟೇಶ್ವರಲು, ಶಿಕ್ಷಣ ತಜ್ಞ ಶ್ರೀನಿವಾಸ್, ಕಾಂಗ್ರೆಸ್ ಮುಖಂಡ ಇಕ್ಬಾಲ್ ಅಹಮದ್ ಸೇರಿದಂತೆ ಮತ್ತಿತರರು ಕರುನಾಡು ವಿಜಯ ಸೇನೆಯ ಕಾರ್ಯಚಟುವಟಿಕೆ ಬಗ್ಗೆ ಶ್ಲಾಘಿಸಿದರು. ಶಿಕ್ಷಕರ ಪಾತ್ರ ಒಂದು ಬಾರಿ ದೊಡ್ಡದು. ಈ ದೇಶ ಕಟ್ಟದಲ್ಲಿ ಶಿಕ್ಷಕರ ಒಂದು ಪಾತ್ರ ದೊಡ್ಡ ಪಾತ್ರ ಆಗ್ತದೆ. ಅವರು ಹುಡುಗರು ಕೇಳ್ತಾರೋ ಬಿಡ್ತಾರೋ, ಪ್ರಾಮಾಣಿಕವಾದ ನಮ್ಮ ಆತ್ಮಸಾಕ್ಷಿಗೆ ಇವತ್ತು ಶಿಕ್ಷಕರು ಇವತ್ತು ಕೆಲಸ ಮಾಡ್ತಿರೋದು ದೊಡ್ಡ ಪ್ರಮಾಣದಲ್ಲಿ ನಾವು ನೋಡ್ತಿದ್ದೀವಿ. ಇವತ್ತು ವೇದಿಕೆ ಮೇಲೆ ಕೂತಿದ್ದಾರೆ. ಚಿಕನ್ ಮೇಲೆ ಇರ್ಬೋದು, ಮತ್ತು ನಾನು ಸುಬ್ಬಯ್ಯನವರ ಫಂಕ್ಷನ್ ಹೋಗಿ ನನ್ನ ಹೆಚ್ಚಿಗೆ ಪರಿಚಯ ಇರಲಿಲ್ಲ. ಆದರೂ ಫಂಕ್ಷನ್ ಹೋದಾಗ ಬಿರ್ಲಾ ಆಡಿಟೋರಿಯಂ ಬಂದು ಅವರು ಕೇವಲ ಶಿಕ್ಷಕರಾಗದೇ ಕೂತ್ಕೊಂಡು ಗೊತ್ತಿಲ್ಲ ಗುರಿ ಇಲ್ಲ ಅವ್ರಿಗೆಲ್ಲ ಮನೆಯಲ್ಲೇ ಕೂಡ ಹಾಕೊಂಡು ಹುಡುಗರನ್ನ ಊಟ ಹಾಕೊಂಡು ಮಾಡೋಂಥ ಇಷ್ಟೊಂದು ಟೀಚರ್ಸ್ಗಳು
ನಮ್ಮಲ್ಲಿ ಇದ್ದಾರೆ ಅಂದ್ರೆ ಖಂಡಿತವಾಗಿ ಯಾಕಂದ್ರೆ ಯಾವುದೂ ಅಪೇಕ್ಷೆ ಇಲ್ಲದೇನೆ ಈ ರೀತಿ ಟೀಚರ್ಸ್ಗಳು ಶಿಷ್ಯರನ್ನ ಯಾವ ಜಾತಿ ಗೊತ್ತಿಲ್ಲ ಮತ್ತೊಂದು ಏನು ಅಂತ ಗೊತ್ತಿಲ್ಲ ಎಲ್ಲರೂ ಕೂಡ ಮನೆಯಲ್ಲಿ ಕೂಡ ಹಾಕೊಂಡು ಊಟ ಹಾಕೊಂಡು ಫೀಸ್ ಇದ್ರೆ ಫೀಸ್ನು ಕೊಟ್ಟಿರೋಂಥ ವ್ಯವಸ್ಥೆ ಇವಾಗ ನಮ್ಮ ಸುಬ್ಬಯ್ಯನವರಿರ್ಬೋದು ಚಿಕ್ಕಮ್ಮನವರು ಸಾಕಷ್ಟು ಜನ ನಮ್ಮ ಹೆಸರು ಸ್ಟೇಜ್ ಮೇಲೆ ಕೂತಿದ್ದಾರೆ ಇರ್ಬೋದು ಹೇಳ್ತಾ ಇದ್ವಿ ಆದ್ರಿಂದ ಇವತ್ತು ಒಂದು ಒಳ್ಳೆಯ ಕಾರ್ಯಕ್ರಮ ಸಮಾಜ ಕಟ್ಟುವಂಥ ಶಿಕ್ಷಕರನ್ನ ಇವತ್ತು ಗುರುತಿಸಿ ಮನದಂಡಗಳಿರ್ತದೆ ಇವತ್ತು ಆಗಿರ್ತದೆ ಆದರೂ ಕೂಡ ಈ ಒಂದು ಸೊಸೈಟಿಗೆ ಹೋಗುವಂಥ ಮೆಸೇಜ್ ಅನ್ನು ಇವತ್ತು ಈ ಕಾರ್ಯಕ್ರಮದ ಮುಖಾಂತರ ನಮ್ಮ ಕರುನಾಡ ವಿಜಯ ಸೇನೆ ಮತ್ತು ಉತ್ತಮವಾದಂಥ ಕಾರ್ಯಕ್ರಮ ಮಾಡಿದೆ ಮತ್ತು ಸಾಕಷ್ಟು ಜನ ಮಾತಾಡಬೇಕಾಗಿದೆ ಕರುನಾಡ ವಿಜಯ ಸೇನೆಯ ಸಂಸ್ಥಾಪಕ ಅಧ್ಯಕ್ಷ ಎಚ್ ಎನ್ ದೀಪಕ್ ರಾಜ್ಯ ಉಪಾಧ್ಯಕ್ಷ ಸೋಮಶೇಖರ್ ಜಿಲ್ಲಾಧ್ಯಕ್ಷ ಅರುಣ್ ಕೃಷ್ಣಯ್ಯ ಸೇರಿದಂತೆ ಹಲವರು ಪ್ರಮುಖರು ಪಾಲ್ಗೊಂಡಿದ್ದರು ಇದೇ ಸಂದರ್ಭದಲ್ಲಿ ಅತ್ಯುತ್ತಮ ಶಿಕ್ಷಕರಿಗೆ ವಿದ್ಯಾವಾರಿಧಿ ಪ್ರಶಸ್ತಿ ನೀಡಲಾಯಿತು ಇದೇ ವೇಳೆ ಜಿಲ್ಲೆಯ ವಿವಿಧ ತಾಲೂಕುಗಳ ಅತ್ಯುತ್ತಮ ಶಿಕ್ಷಕರನ್ನು ಗೌರವಿಸಲಾಯಿತು ಎನ್ಎಸ್ ಮಾರುತಿ ಪ್ರಸಾದ್ ಅಮೋಕ್ ಟಿವಿ ತುಮಕೂರು ತುಮಕೂರಿನ ದಸರಾ ಕಾರ್ಯಕ್ರಮದ ಎರಡನೇ ದಿನದಂದು ಆಯೋಜಿಸಿದ್ದ ವೇಷಭೂಷಣ ಸ್ಪರ್ಧೆ ನಡೆಸಲಾಯಿತು ಇದರಲ್ಲಿ ಭಾಗವಹಿಸಿದ ಮಕ್ಕಳು ನಮ್ಮ ದೇಶದ ಸ್ವಾತಂತ್ರ್ಯ ಹೋರಾಟಗಾರರು ಮತ್ತು ವಿಭಿನ್ನ ಸಾಂಸ್ಕೃತಿಕ ವೇಷಗಳನ್ನು ಧರಿಸಿ ನೆರೆದಿದ್ದವರಿಗೆ ಮನೋರಂಜನೆಯನ್ನು ನೀಡಿದರು ಹಾಗೂ ಕಾರ್ಯಕ್ರಮದ ಗೌರವ ಅಧ್ಯಕ್ಷರಾದ ಚಿದಾನಂದ್ ಹಾಗೂ ಅಧ್ಯಕ್ಷ ತುಮಕೂರಿನ ದಸರಾ ಕಾರ್ಯಕ್ರಮದ ಬಗ್ಗೆ ವಿವರಿಸಿದರು सरस्वती मनस्तुति मनदे कामरूपिणी विद्यारंभ परीक्षा सिद्धिर्भवत मे सदा ओम शांति शांति ತಾಯಿ ತಮ್ಮ ಭೇಟಿಗಾಗಿ ಕೆಕರೆ ಸಾಹೇಬರು ಬಂದಿದ್ದಾರೆ ಯಾವ ವಿಷಯಕ್ಕಾಗಿ ಮಾಂಡು ಒಪ್ಪಂದದ ವಿಷಯ ತಮ್ಮರನ್ನು ಚರ್ಚಿಸಬೇಕಂತೆ ಕರೆದುಕೊಂಡು ಬಂದರು ಆಗ ನಿಂತಾಯಿ ಬಂದ ವಿಷಯ ತುಂಬ ಖುಷಿ ಆಗ್ತಾ ಇದೆ ಸರ್ ಈ ಒಂದು ಕಾರ್ಯಕ್ರಮದ ನಿಟ್ಟಿನಲ್ಲಿ ಭಾಳ ಸಂತಸವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಯಾಕೆಂದರೆ ನಮಗೆಲ್ಲೋ ಒಂದು ಕಡೆ ಮಂಗಳೂರು ಮತ್ತು ಮೈಸೂರು ಆದಮೇಲೆ ಮೂರನೇ ಸ್ಥಾನವನ್ನು ತುಮಕೂರು ತಗೊಳ್ತಾ ಇದೆ ಇದಕ್ಕೆ ಕಾರಣೀಭೂತರು ಅಂದರೆ ತುಮಕೂರಿನ ಎಲ್ಲ ಸದೃಢ ನಾಗರಿಕರು ಅಂತ ಹೇಳ್ಬೋದು ಮತ್ತು ಸಹಕಾರ ಕೊಟ್ಟಂಥ ಮತ್ತು ಕೊಡುಗೈ ದಾನಿಗಳು ಕೂಡ ತುಮಕೂರಿನಲ್ಲಿದ್ದಾರೆ ಇದು ಸಹಕಾರದೊಂದಿಗೆ ಜನರ ಸಹಕಾರದೊಂದಿಗೆ ಇಂಥ ಒಂದು ದೊಡ್ಡ ಕಾರ್ಯಕ್ರಮ ಆಗ್ತಾ ಇದೆ ಭಾಳ ಸಂತೋಷ ಲೈಟಿಂಗ್ಸ್ ಎಲ್ಲ ನೋಡಿದ್ವಿ ನಾವು ನಿಮ್ಮ ಅಧ್ಯಕ್ಷತೆಯಲ್ಲಿ ಗೌರವಂತ ಅಧ್ಯಕ್ಷತೆಯಲ್ಲಿ ತುಂಬ ಚೆನ್ನಾಗಿ ಬಂದಂತ ಜನರು ಹೇಳ್ತಿದ್ದಾರೆ ಓಕೆ ನಿಮಗೆ ಇದು ಖುಷಿ ಯಾವ ಖುಷಿ ಕೊಡ್ತೀವಿ ಸರ್ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಿದ್ದೇವೆ ಯಾಕೆಂದರೆ ನಮಗೆ ಒಂದು ಕನಸಿತ್ತು ತುಮಕೂರು ಯಾವತ್ತೂ ಒಂದು ಮುಂದಿನ ದಿನಗಳಲ್ಲಿ ಮೈಸೂರಿನಲ್ಲಿ ಏರ್ ಟ್ರಾವೆಲರ್ ತರ್ತಾ ಇದ್ದಾರೆ ಮತ್ತು ದೇವಗಳು ಬರ್ತಾವೆ ಈ ಒಂದು ಮಟ್ಟಕ್ಕೆ ತುಮಕೂರನ್ನ ತರಬೇಕು ಅನ್ನೋ ನನ್ನ ಮಹದಾಸೆ ಈ ಒಂದು ಅಭಿಪ್ರಾಯವನ್ನು ನಾವು ಒಂದು ಮೂರು ವರ್ಷ ಕಳೆದ ಮೂರು ವರ್ಷ ಹಿಂದೆ ನಮ್ಮ ಸಮಿತಿಯಲ್ಲಿ ತಿಳಿಸಿದಾಗ ನಾವು ಖುದ್ದಾಗಿ ಎಲ್ಲ ಸಮಿತಿ ಸದಸ್ಯರು ಕೂಡ ಒಂದು ಎರಡು ಬಸ್ಸಲ್ಲಿ ಮೈಸೂರಿಗೆ ಹೋಗಿ ಮೈಸೂರನ್ನೆಲ್ಲ ನೋಡ್ಕೊಂಡು ಬಂದಾದ್ಮೇಲೆ ನಾವು ಯಾಕೆ ಮಾಡಬಾರ್ದು ಅಂತ ಒಂದು ಚಿಂತನೆ ಶುರುವಾಯಿತು ಆಗ ನಮ್ಮಲ್ಲಿ ಎಲ್ಲ ಒಕ್ಕಲೂರಿಂದ ಅಂದರೆ ಎಲ್ಲ ಮಾಡೋಣ ಅಂತ ಅಂದ್ಬಿಟ್ಟು ಹೇಳಿದ್ರು ಅದರಲ್ಲಿ ಸದೃದಯ ದಾನಿಗಳು ಕೂಡ ಇಂಥ ಒಂದು ಮಹತ್ಕಾರ್ಯಕ್ಕೆ ಉದಾರವಾದ ದಾನವನ್ನು ಮಾಡಿದ್ದಾರೆ ಮತ್ತು ಸಾಕಷ್ಟು ರೀತಿಯಲ್ಲಿ 100 ರೂಪಾಯಿಂದ 100,000 ರೂಪಾಯಿವರೆಗೂ ತುಮಕೂರು ಜನ ಸ್ಪಂದಿಸಿದ್ದಾರೆ ಇದನ್ನೆಲ್ಲ ಕ್ರೆಡಿಟ್ ಆಗಲಿ ಇದರದ ಎಲ್ಲ ಒಂದು ಧನ್ಯತೆ ಆಗಲಿ ಎಲ್ಲವೂ ಕೂಡ ತುಮಕೂರು ನಾಗರಿಕರಿಗೆ ತುಮಕೂರು ಇಲ್ಲಿ ಕೊಟ್ಟಂಥ ಮಹಾಜನತೆಗೆ ಹೋಗಬೇಕು ಅಂತ ನಾನು ಈ ಮೂಲಕ ನಿಮ್ಮಲ್ಲಿ ಕೇಳ್ಕೊಳ್ತೇನೆ ನಮ್ಮ ನಾಡಿನ ಹೆಮ್ಮೆಯ ದಸರಾ ಹಬ್ಬವನ್ನು ತುಮಕೂರಿನಲ್ಲಿ ನಮ್ಮ ತುಮಕೂರು ದಸರಾ ಸಮಿತಿಯಿಂದ ಆಚರಣೆ ಮಾಡ್ತಾ ಇದ್ದೀವಿ ಇದರಲ್ಲಿ ನಾವು ಒಟ್ಟು ನಾಲ್ಕು ದಿವಸ ಈ ಆಚರಣೆಯನ್ನು ಮಾಡ್ತಾ ಇದ್ದೀವಿ ನಿನ್ನೆ 21ನೇ ತಾರೀಕು 1ನೇದಾಗಿ ಶ್ರೀನಿವಾಸ ಕಲ್ಯಾಣೋತ್ಸವದಿಂದ ನಾವು ಪ್ರಾರಂಭ ಮಾಡಿದ್ದು ನಿನ್ನೆ ಬಹಳಷ್ಟು ಜನ ನನಗನ್ನಿಸುತ್ತೆ 3,000ರಿಂದ 4,000 ಜನ ಆ ಒಂದು ಶ್ರೀನಿವಾಸ ಕಲ್ಯಾಣ ಮಹೋತ್ಸವದಲ್ಲಿ ಭಾಗವಹಿಸಿದ್ರು ಮತ್ತು ಇವತ್ತು
ಬರ್ತಾರೆ. ಈಗ ನಾವು ಏನು ವೇಷಭೂಷಣ ಸ್ಪರ್ಧೆ, ಮಧ್ಯಾಹ್ನ ಯೋಗ ಸ್ಪರ್ಧೆ, ಯೋಗ ಪ್ರದರ್ಶನ ಇರುತ್ತೆ. ಅದಕ್ಕೆ ನಮ್ಮ ವಚನಾನಂದ ಸ್ವಾಮೀಜಿಯವರು ಬರ್ತಾರೆ. ಅದಾದ ನಂತರ ಸಂಜೆ 5:30 ದಸರಾ ಉದ್ಘಾಟನೆಯನ್ನು ಮಾಡೋರಿದ್ದಾರೆ. ನಮ್ಮ ತುಮಕೂರಿನ ಎಲ್ಲ ಅಧಿಕಾರಿ ವರ್ಗದವರು ಮತ್ತು 22ನೇ ತಾರೀಕು ಇವತ್ತು ಬೆಳಗ್ಗೆ ದಸರಾ ಊಟ ಮತ್ತು ದಸರಾ ನಡಿಗೆನು ಆಯಿತು. ಆ ಕಾರ್ಯಕ್ರಮದಲ್ಲಿ 1,000 ಜನ ಭಾಗವಹಿಸಿದ್ದರು. ತಿಪಟೂರು ನಗರದ ಮಿನಿ ವಿಧಾನಸೌಧದ ಸಭಾಂಗಣದಲ್ಲಿ ಶಾಸಕ ಕೆ ಷಡಕ್ಷರಿರವರ ಅಧ್ಯಕ್ಷತೆಯಲ್ಲಿ ಕನ್ನಡ ರಾಜ್ಯೋತ್ಸವ ಪೂರ್ವಭಾವಿ ಸಭೆ ನಡೆಸಲಾಗಿದೆ. 50ನೇ ಕನ್ನಡ ರಾಜ್ಯೋತ್ಸವವನ್ನ ನಗರದ ಕಲ್ಪತರು ಕ್ರೀಡಾಂಗಣದಲ್ಲಿ ವಿಜೃಂಭಣೆಯಿಂದ ಆಚರಿಸಬೇಕು. ಕನ್ನಡ ರಾಜ್ಯೋತ್ಸವದಲ್ಲಿ ಕಡ್ಡಾಯವಾಗಿ ಎಲ್ಲ ಅಧಿಕಾರಿಗಳು ಹಾಜರಾಗಬೇಕು. ತಾಲೂಕಿನಲ್ಲಿ ಅಧಿಕಾರಿಗಳು ರಾಷ್ಟ್ರೀಯ ಹಬ್ಬಗಳು ಹಾಗೂ ಕನ್ನಡ ರಾಜ್ಯೋತ್ಸವಗಳಲ್ಲಿ ಬೇಜವಾಬ್ದಾರಿಯಿಂದ ವರ್ತಿಸುತ್ತಿದ್ದು ಇದೇ ರೀತಿ ವರ್ತನೆ ಮುಂದುವರೆದರೆ ಪಾಠ ಕಲಿಸಬೇಕಾಗುತ್ತದೆ ಅಂತ ಶಾಸಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಅಲ್ಲೇ ಅಸೆಂಬಲ್ ಹೇಳ್ತಿದ್ದೇನೆ. ಈಗ ನಾವು 8 ಗಂಟೆ ಒಳಗಡೆ ನಿಮ್ಮ ನಿಮ್ಮ ಕಚೇರಿಗಳು ನಿಮ್ಮಿಸ್ತೇವೆ. 8 ಗಂಟೆ ಸ್ವಲ್ಪ ಸ್ಟಡಿಂಗ್ ಯಾವ ಥರ ಅವರಿಗೆ ಬಂದು ಮಾಡೋದು ಕುರಿಸಿ ಕೊಡೋದು ಹೋಗೋಣ. ಯಾರು ವಿವಿಧ ಕ್ಷೇತ್ರದಲ್ಲಿ ದುಡಿದವರು ಅವ್ರನ್ನ ಗೌರವಿಸ್ತಕ್ಕಂಥದ್ದು ಇದನ್ನು ಮುಖ್ಯತೆ ಮಾಡ್ತಾ ಇದ್ದೀವಿ. ಅದನ್ನು ಗಮನದಲ್ಲಿ ಇಟ್ಕೊಂಡು ಈ ಸಲ ಇದು ತಹಸೀಲ್ದಾರ ಜವಾಬ್ದಾರಿ ಇರುತ್ತೆ ಸರ್. ಬೆಳಿಗ್ಗೆ 8 ಗಂಟೆಗೆ ನಮಗೆ ಎಲ್ಲ ಡಿಪಾರ್ಟ್ಮೆಂಟ್ಸ್ಗಳನ್ನು ಆಚರಣೆ ಮಾಡಿಬಿಟ್ಟು ನಮ್ಮಲ್ಲಿ ಭಾಗವಹಿಸಬೇಕಾಗಿದೆ. ಲಾಸ್ಟ್ ಟೈಮ್ ಎಂತ ಮಾಡಿ ನಮ್ಮ ತಾತ ಇದೆ ಕಸದವ್ರು ಇದೆ ಎರಡು ಕಡೆ ಕೊಡೋದಿಲ್ಲ. ಏನು ಮಾಡೋ ಮಾತಾಡಂಗ ಸಮಸ್ಯೆ ಒಂದೇ ಸರ್ಟಿಫಿಕೇಟ್ ಆ ಥರ ಕೇಳ್ತಿದ್ರೆ ಇಮ್ಯೂನಿಟಿ ಅದು ಎಲ್ಲಗಳು ಗೊತ್ತಾಗಲ್ಲ. ಅದ ಯಾವುದೋ ಅಟ್ಲೀಸ್ಟ್ 2 ಗಂಟೆ ಒಳಗೆ ತುಂಬಿಸ್ತೀವಿ. 1.5 ಗಂಟೆ ಅಸಮಾಧಾನ ಆಯಿತು. ಇದು ಪ್ರದೇಶದಲ್ಲಿ ಸಹ ನಮ್ಮ ಅಷ್ಟು ಅಟೆಂಡೆನ್ಸ್ ತಗೋಬೇಕು ಅಂತ ಹೇಳಿದ್ದೀನಿ. ಹೋಗ್ತಾರೆ ಯಾರು ಶಿರಾ ತಾಲೂಕಿನ ತಾವರ್ಕೆರೆ ಗ್ರಾಮದಿಂದ ಮುದ್ದಕ್ಕನಹಳ್ಳಿಗೆ ಹೋಗುವ ರಸ್ತೆಯ ಜಮೀನಿನಲ್ಲಿ ಒಂಟಿ ಮಹಿಳೆಯ ಶವ ಪತ್ತೆಯಾಗಿದ್ದು ಗ್ರಾಮಸ್ಥರಲ್ಲಿ ಆತಂಕ ಮೂಡಿಸಿದೆ. ಮೃತ ಮಹಿಳೆಯನ್ನ ಶಿರಾ ತಾಲೂಕಿನ ಬಡಕನಹಳ್ಳಿ ಗ್ರಾಮದ ಪಲ್ಲವಿ ದೊಡ್ಡೇಗೌಡ ಎಂದು ಗುರುತಿಸಲಾಗಿದೆ. ಚೂಪಾದ ಆಯುಧದಿಂದ ಕೊಲೆ ಮಾಡಿ ಶವವನ್ನ ಹೊಲದಲ್ಲಿ ಎಸೆದು ಹೋಗಿದ್ದಾರೆ ಎನ್ನುವ ಸಂಶಯ ವ್ಯಕ್ತವಾಗಿದ್ದು ತಾವರ್ಕೆರೆ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸುತ್ತಿದ್ದಾರೆ. ಗುಂಡ್ಲುಪೇಟೆ ಪಟ್ಟಣದ ಕನಕ ಸೂಪರ್ ಮಾರ್ಕೆಟ್ನಲ್ಲಿ ಲಾಭದ ದುರಾಸೆಗೆ ಎಕ್ಸ್ಪೈರಿ ಡೇಟ್ ಮುಗಿದ ಹಾಗೂ ಹಳಸಿದ ಹೋಳಿಗೆ ನೀಡಿ ಗ್ರಾಮಸ್ಥರನ್ನ ಯಾಮಾರಿಸುತ್ತಿದ್ದಾರೆ. ಗುಂಡ್ಲುಪೇಟೆ ಪಟ್ಟಣದಲ್ಲಿರುವ ಕನಕ ಸೂಪರ್ ಮಾರ್ಕೆಟ್ನಲ್ಲಿ ಹಳಸಿದ ಉದಯಂ ಒಬ್ಬಟ್ಟು ಮಾರಾಟ ಮಾಡುತ್ತಿದ್ದು ಲಾಭದ ದುರಾಸೆಗೆ ಜನರ ಜೀವದ ಜೊತೆ ಚಲ್ಲಾಟವಾಡುತ್ತಿದ್ದಾರೆ. ಗುಣಮಟ್ಟದ ಸ್ಟಿಕ್ಕರ್ ಹೋಳಿಗೆ ಪ್ಯಾಕ್ ಮೇಲಿದ್ದರೂ ಸಹ ಹೋಳಿಗೆ ವಾಸನೆ ಬರುತ್ತಿದ್ದು ಗ್ರಾಹಕರು ಅದನ್ನ ಅಂಗಡಿ ಮಾಲೀಕನಿಗೆ ತಿಳಿಸಿದಾಗ ಹಳಸಿದ ಉತ್ಪನ್ನದ ಬಗ್ಗೆ ಮಾಲೀಕ ಅಸಡ್ಡೆ ಹೇಳಿಕೆ ನೀಡಿದ್ದಾರೆ. ಕಳಪೆ ಗುಣಮಟ್ಟದ ಉತ್ಪನ್ನ ಮಾರಾಟ ಮಾಡುತ್ತಿದ್ದರೂ ಅಧಿಕಾರಿಗಳು ಮೌನ ವಹಿಸಿರುವುದಕ್ಕೆ ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇದು ಕಾಡು ಪ್ರಾಣಿ ಫುಡ್ ಶ್ರೀನಿವಾಸ ಇಲ್ಲದ ನೋಡು ಮಾಡ್ಬೇಡ ಅಂತ ಹೇಳ್ತಾರ ಯಾಕೆ ಮಾಡಕ್ ಹೋಯ್ತಾ ನೀವು
ಹಲೋ ಗೊತ್ತಾಗ್ತದೆ. ಹಲೋ ಸರ್ ನಮಸ್ತೆ. ನಮಸ್ಕಾರ ಹೇಳಿ. ನಾನು ಶಿವಕುಮಾರ್ ಅಂತ ಸರ್. ಸಂಜೆ ನಿಮ್ಮ ಕನಕ ಪ್ರಾವಿಷನ್ ಸ್ಟೋರ್ ಅಲ್ಲಿ ಓಕೆ ಹಳೆ ಅಂಗಡಿನ ಹೊಸ ಅಂಗಡಿನ ಸರ್ ಸೂಪರ್ ಮಾರ್ಕೆಟ್ ಕನಕ ಪ್ರಾವಿಷನ್ ಸ್ಟೋರ್ ಇಲ್ಲಿ ಹಳೆ ಬಸ್ ಸ್ಟ್ಯಾಂಡ್ ಹಳೆ ಬಸ್ ಸ್ಟ್ಯಾಂಡ್ ಹಳೆ ಬಸ್ ಸ್ಟ್ಯಾಂಡ್ ಹೇಳಿ ಹೇಳಿ. ಅಲ್ಲಿ ಒಂದು ಹೋಳಿಗೆ ಅಂತ ಕೊಟ್ಟಿದ್ದಾರೆ. ಏನಂತ ಹೋಳಿಗೆ ಹೋಳಿಗೆ ಉದಯ ಹೋಳಿಗೆ ಉದ್ಯಮ ಹೋಳಿಗೆ ಸ್ಮೆಲ್ ಬಂದಿರೋದು ಕೊಟ್ಟಿದಾರಲ್ಲ ಸರ್ ನಮ್ಗೆ ಇವತ್ತ ಇವತ್ತ ಇವತ್ತು ತಗೊಂಡಿದ್ದ ಬ್ರದರ್? ಹೌದು ಸರ್. ಹೌದಾ? ಅಯ್ಯೋ ಕ್ಲೋಸ್ ಮಾಡ್ಬಿಟ್ಟಲ್ಲ ಅಂಗಡಿನ. ಅಂಗಡಿ ಕ್ಲೋಸ್ ಇಲ್ಲ ಸರ್. ಈಗ ಇದು ಯಾವ ತರ ಸರ್ ಈಗ ಸ್ಮೆಲ್ ಬಂದಿರೋದೆಲ್ಲ ಈಗ ಕಸ್ಟಮರ್ಸ್ ಕೊಟ್ರೆ ಹೆಂಗೆ? ಇದು ನಮ್ಮ ಹತ್ರ ಬಿಲ್ಲು ಇದೆ. ಅದು ಗೊತ್ತಾಯ್ತು ಗೊತ್ತಾಯ್ತು ಗೊತ್ತಾಯ್ತು. ಇವತ್ತು ತಗೊಂಡಿರೋದ ಬ್ರದರ್ ಅದು? ಹೌದು, ಇವತ್ತು ನನ್ನ ಹತ್ರ ಬಿಲ್ಲು ಇದೆ. ಹಾ, ಸ್ಮೆಲ್ ಅದು ಭಯಂಕರ ಸ್ಮೆಲ್ಲು, ನಾರ್ ನಾರು ಹಿಡ್ಕೊಂಡಿದೆ ಅದು. ಇರಿ, ನಾನು ಇವರು ನಾನು ಕೊಟ್ಟರು ಇವತ್ತು ಇವತ್ತೇ ಕೊಟ್ಟರೋದು ಅದನ್ನು ಅವನಿಗೆ ಕಾನ್ಫರೆನ್ಸ್ ಹಾಕ್ತೀನಿ ಹಂಗೆ ಇರಿ. ಇಲ್ಲ ಇಲ್ಲ ಸರ್, ಅದು ಏನಾರ ಮಾಡಿ ಕಾನ್ಫರೆನ್ಸ್ ಹಾಕ್ತೀನಿ ಹಂಗೆ ಇದೆ ಬ್ರದರ್. ಅವ್ರಿಗೆ ಕೊಟ್ಟಿರೋಕೆ ಕಾನ್ಫರೆನ್ಸ್ ಹಾಕ್ತೀನಿ ಒಂದು ನಿಮಿಷ. The person you are speaking with has put your call on hold. Please stay on the line. ಸರ್ ಹಲೋ. ಹಲೋ ಹೇಳಿ ಸ್ವಾಮಿಯವರೇ. ಅದೇ ಉದ್ಯಮ ಹೋಳಿಗೆ ಕೊಟ್ಟಿದ್ದೀರಲ್ಲ ಹೋಳಿಗೆ, ಅದು ಸ್ವಲ್ಪ ಇವತ್ ಇವತ್ತು ತಗೊಂಡಿದ್ದಾರೆ ಕಸ್ಟಮರ್. ನಮ್ಮ ರೆಗ್ಯುಲರ್ ಕಸ್ಟಮರ್ ಅವ್ರು ಹೇಳ್ತಾರದು ಇವತ್ತು ಇವತ್ತು ತಗೊಂಡಿರೋದು ಸ್ಮೆಲ್ ಬಂದಿದೆ ಅಂತ ಕೇಳ್ತಾ ಇದಾರೆ. ಸ್ಮೆಲ್ ಬಂದಿದೆ ಅಂತ ಹೇಳ್ತಾ ಇದಾರೆ. ಅದು ಯಾವತ್ ಕೊಟ್ಟಿರೋದು ಮತ್ತೆ ನಿಮ್ ಕಂಪ್ನಿ ಯಾವಾಗ ಬಂದಿದ್ದಪ್ಪ ಅದು? ಅದು ಲೈನ್ ಅಲ್ಲಿ ಇದಾರೆ ಅವ್ರ ಕಸ್ಟಮರ್. ಅಲ್ಲಿ ಕೇಳಿ ಇರೋದು ಅಲ್ಲಿ ಡೇಟು ಮತ್ತೆ ಎಕ್ಸ್ಪೈರಿ ಡೇಟ್ ಅಲ್ಲಿ ಎರಡು ಇದೆ ಮನೋಜ್. ಅಲ್ಲಿ ಗಂಟ ಯೂಸ್ ಮಾಡ್ಬೇಕು. ಅವ್ರ ಇವತ್ತು ತಗೊಂಡಿರೋದಪ್ಪ ಅವ್ರು? ಅದೇ ಇವತ್ತ ಗೊತ್ತಾಯ್ತು. ಇವತ್ ಸ್ಮೆಲ್ ಆದ್ರೆ ಈಸ್ಕೊಳ್ಳಿ ವಾಪಸ್, ಅದೇನೂ ಇಲ್ಲ. ಅವ್ರು ಅದ್ರು ಈಸ್ಕೊಳ್ಳೋದಕ್ಕೂ ಪ್ರಶ್ನೆ ಅಲ್ಲ. ಅಲ್ಲ ಎಕ್ಸ್ಪೈರಿ ಡೇಟ್ ಅಲ್ಲಿ ಇದೆಯಲ್ಲ, ಅಲ್ಲಿ ಟೈಮ್ ಡೇಟು ನೀವ್ ಹೇಳ್ತಿದ್ರಲ್ಲ. ಈಗ ಅಕಸ್ಮಾತ್ ಯಾರು ತಿಂದು ಏನಾದ್ರು ಹೆಚ್ಚು ಕಮ್ಮಿ ಆಗಿದ್ರೆ ಏನ್ ಮಾಡೋದು? ಅಲ್ಲ ನೀವ್ ಹೇಳ್ತಾ ಇದ್ರೆ ವಾಪಸ್ ಇಸ್ಕೊಬಿಡಿ ಅಂತಂದ್ರೆ ನೀವ್ ಹಂಗಾರ ನೀವ್ ಬೇಕಾದಂಗ್ ಮಾರಾಟ ಮಾಡ್ತೀರಿ, ಏನಾದ್ರು ಎಡವಟ್ ಆದಾಗ ಸುಮ್ನೆ ವಾಪಸ್ ಇಸ್ಕೊಬಿಡೋದ? ಅಲ್ಲ ಎಡವಟ್ ಅಂತಲ್ಲ, ಅವ್ರು ನಮ್ಗ ನಾವು ಬೇರೆ ಕಡೆ ನಾವು ಅಂತಂದ್ರೆ ಏನಾದ್ರು ತಿಂದು ಏನಾರು ಆಗಿತ್ತಪ್ಪ ಮನೇಲಿ? ಅಲ್ಲಲ್ಲ, ನಾವು ಬೇರೆ ಕಡೆ ತರ್ಸೋದು ನಾವು ಮಾಡೋದು ಇಲ್ಲ, ಅದು ನಗರದಿಂದ ನಾವು ತರ್ಸೋದು. ನಗರದಿಂದ ಬಿಲ್ ಇದೆ ಸರ್, ನೀವು ತಗೊಂಡ್ ಬಿಲ್ ಇರೋದು. ನನಗೆ ಅಲಸಿರೋ ಪದಾರ್ಥ ಕೊಟ್ಟಿದ್ದೀರ ನೀವು ಸ್ಮೆಲ್ ಬಂದಿರೋದು. ನಾನು ಅಂದ್ರೆ ಅಲಸಿರೋದೊಂದು ನಮ್ಗೆ ಪ್ಯಾಕೆಟ್ ಕೊಟ್ಟಿದ್ರೆ ಸಾಕ್ಷಿ ಸಮೇತ ನನ್ನ ಹತ್ರ ಇದೆ, ಬಿಲ್ಲು ಇದೆ ನನ್ನ ಹತ್ರ. ನೀವ್ ಹೇಳ್ತಿರೋದೇನು ಈಗ ಕೇಳಿ ಅಂತ ಹೇಳ್ತಾ ಇದೀರ? ಅಲ್ಲ ಸರ್, ಹಂಗೆಲ್ಲ ಸ್ಮೆಲ್ ಅಂದ್ರೆ ಈಗ ಸರ್ ಡೇಟ್ ಅಲ್ಲ ಇದೆ. ಇನ್ನು ಫುಡ್ ಅಲೋಸ್ ಅನ್ನೋ ಸ್ಮೆಲ್ ಅಂದ್ಮೇಲೆ ಇವತ್ತನದ್ನೇ ಹಾಕೊಳ್ಳಿ ಸರ್, ಅದು ಅಲಸಿದೆ ಸರ್, ಅದು ಸ್ಮೆಲ್ ಬಂದಿದೆ ಅದು. ಅಲ್ಲ ಸ್ಮೆಲ್ ಅಲ್ಲ ಸರ್, ಎಕ್ಸ್ಪೈರಿ ಡೇಟ್ ಇದೆ ನೋಡಿ ಅಲ್ಲಿ. ಎಕ್ಸ್ಪೈರಿ ಡೇಟ್ ಯಾವ್ದು? ಎಕ್ಸ್ಪೈರಿ ಡೇಟ್ ಎಷ್ಟಿದೆ? ಅದು ಅದೇ ಹದಿನೆಂಟು, ಅಲ್ಲಿ ಹದಿನೆಂಟು ಮೇಲೆ ಎಕ್ಸ್ಪೈರಿ ಡೇಟು 21-22 ಇರ್ಬೋದು ಅಲ್ಲಿ. ಅಲ್ಲಿ ಇರ್ತಾ ಅದು ಗಂಟೆ ಯೂಸ್ ಮಾಡ್ಬೋದು ಅಷ್ಟೇ. ಅವ್ರು ನಮ್ಗೆ ಹೇಳೋದು ಇವತ್ತು 21, ಹಾಗಾದ್ರೆ ಇವತ್ತು ಲಾಸ್ಟ್ ಒನ್ ಆಗಿದೆ, ಇನ್ನು ಹೊಸದ್ ಬಂದಿಲ್ಲ, ಚೇಂಜ್ ಮಾಡಿಲ್ಲ ನಾನು. ಅದಕ್ಕೆ ಏನ್ ಕಂಪ್ಲೇಂಟ್ ಮಾತ್ರ ಇವತ್ತು ಲಾಸ್ಟ್ ಆಗಿರೋದಕ್ಕೆ ನನಗೆ ಕೊಟ್ಟಿರೋದು ಎಷ್ಟೊತ್ತಲ್ಲಿ ನೀವು 4 ಗಂಟೆ ಕೊಟ್ಟಿರೋದು ನನಗೆ? ಅಲ್ಲ ನಾನು ಹಾಕಿದ್ದು ಮೂರ್ನಾಲ್ಕು ದಿನ ಆಗಿದೆ ಹಾಕಿ. ಅದನ್ನ ಮತ್ತೆ ಹೆಂಗ್ ಸರ್ ಮೂರ್ನಾಲ್ಕು ದಿನಕ್ಕೆ 4 ದಿನ ಪ್ರಾಡಕ್ಟ್ ನ ಈಗ ನೀವು ಜನಗಳ ಡಿಸ್ಟ್ರಿಬ್ಯೂಟ್ ಮಾಡಿದ್ರೆ ಹೆಂಗ್ ಫುಡ್ ಸರ್ ಕೇಳಿ? ಫುಡ್ ಸೆಕ್ಷನ್ ಅವರು 4 ದಿನ ಇದು ಅದೊಂದ್ಸರಿ ಫೋಟೋ ಹೊಡೆದು ಕಳಿಸಿ ಅಣ್ಣ ಮೇಗಡೆ. ಆಯ್ತು ಬಿಡಿ, ನೀವು ಈಗ ಮಾತಾಡಿದ್ರಲ್ವಾ, ಆಯ್ತು ಬಿಡಿ. ನಾವು ಒಂದು ವಾಟ್ಸಪ್ ಕಳಿಸಿ ಅಣ್ಣ ನನಗೆ. ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಮಹಾರಾಷ್ಟ್ರದ ನಾಗಪುರದ ದೀಕ್ಷಾಭೂಮಿ ಕಾರ್ಯಕ್ರಮಕ್ಕೆ ಗುಬ್ಬಿಯಿಂದ ಸುಮಾರು 50 ಜನರು ತೆರಳಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿ ವೀಣಾ, ಕರ್ನಾಟಕ ಸರ್ಕಾರ, ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯಿತಿ, ಸಮಾಜ ಕಲ್ಯಾಣ ಇಲಾಖೆ ವತಿಯಿಂದ ಕಾರ್ಯಕ್ರಮವನ್ನು ಆಚರಣೆ ಮಾಡಿದ್ದು ಅಂಬೇಡ್ಕರ್ ಅವರ ವಿಚಾರಧಾರೆಗಳು ಹಾಗೂ ಅವರು ನಡೆದು ಬಂದ ಹಾದಿ ಎಲ್ಲವನ್ನ ತಿಳಿಯಲು ಅನುಕೂಲವಾಗುತ್ತದೆ. ಗುಬ್ಬಿ ತಾಲೂಕಿನಿಂದ 50 ಜನರು ತೆರಳುತ್ತಿದ್ದು ಎಲ್ಲಾ ರೀತಿಯ ಸೌಲಭ್ಯವನ್ನ ಕಲ್ಪಿಸಿಕೊಟ್ಟಿದ್ದೇವೆ ಎಂದು ತಿಳಿಸಿದರು. ಮಹಾರಾಷ್ಟ್ರದ ನಾಗಪುರದಲ್ಲಿ ನಾನಾ ಚೆನ್ನಾಗಿದೆ.
ದೇವನಹಳ್ಳಿ ತಾಲೂಕಿನ ವಿಜಯಪುರ ಪಟ್ಟಣದಲ್ಲಿ ಸಕಾಲಕ್ಕೆ ತೆರಿಗೆ ಪಾವತಿಸಿ ವಿಜಯಪುರ ಅಭಿವೃದ್ಧಿಗೆ ಸಹಕರಿಸಿ ಅಂತ ಪುರಸಭಾ ಮುಖ್ಯಾಧಿಕಾರಿ ಸಂತೋಷ್ ತೆರಿಗೆದಾರರಲ್ಲಿ ಮನವಿ ಮಾಡಿದರು. ಪುರಸಭೆ ವ್ಯಾಪ್ತಿಯಲ್ಲಿ ಸುಮಾರು 1,500ಕ್ಕೂ ಹೆಚ್ಚು ಅನಧಿಕೃತ ವಾಣಿಜ್ಯ ಮಳಿಗೆಗಳಿದ್ದು ಇವುಗಳಿಗೆ ಯಾವುದೇ ತೆರಿಗೆ ಪಾವತಿಯಾಗಿಲ್ಲ. ಆದ್ದರಿಂದಾಗಿ ವಾಣಿಜ್ಯ ಮಳಿಗೆಗಳಿಗೆ ಪುರಸಭಾ ಅಧಿಕಾರಿಗಳು ದಾಳಿ ನಡೆಸಿ ತೆರಿಗೆ ಕಟ್ಟುವಂತೆ ವಾಣಿಜ್ಯ ಮಳಿಗೆಗಳ ಮಾಲೀಕರಿಗೆ ನೋಟಿಸ್ ಜಾರಿ ಮಾಡಿ ಸಕಾಲಕ್ಕೆ ತೆರಿಗೆ ಪಾವತಿಸಿ ಸಹಕರಿಸಬೇಕಾಗಿ ವಿನಂತಿ ಮಾಡಿದರು. ಕಂದಾಯ ಕಂದಾಯ ಆಂದೋಲನ ಇಟ್ಕೊಂಡಿದ್ವಿ. ಅದೇ ರೀತಿ ಎಲ್ಲ ವಾರ್ಡ್ಗಳಲ್ಲೂ ಇದೇ ತರ ಕಂದಾಯ ವಸೂಲಾತಿಗೆ ನಾವು ಒಂದು ಡೇಟ್ನ ಫಿಕ್ಸ್ ಮಾಡ್ತಾ ಇದ್ವಿ. ಈಗ ಟ್ರಯಲ್ ಬೇಸಿಸ್ ಮೇಲೆ ನಾವು ಈ ಕೋಲಾರ ರಸ್ತೆನ ಆಯ್ಕೆ ಮಾಡ್ಕೊಂಡಿದ್ವಿ. ಇಲ್ಲಿ ಸುಮಾರು ಒಂದು ಅನಧಿಕೃತವಾಗಿ ಏನು ಅನ್ನೆಸೆಸರಿ ಪ್ರಾಪರ್ಟೀಸ್ ಅಂತಲೇ ಸುಮಾರು ಇದ್ದಾವೆ. ಅದನ್ನು ನಾವು ವಸೂಲಾತಿಗೋಸ್ಕರ ಇದರ ಚಾಲನೆ ಮಾಡಿದ್ದೀವಿ. ಬಟ್ 107 ನಮ್ಮ ಕಾಯ್ದೆ 1964 ಮುನ್ಸಿಪಲ್ ಆ್ಯಕ್ಟ್ 1964 107 ಪ್ರಕಾರ ಎರಡು ಪಟ್ಟು ಕಂದಾಯನ ವಸೂಲಾತಿಗೆ ಪ್ರಾರಂಭಿಸಿದ್ವಿ. ಇವತ್ತಿಂದ ಸ್ಟಾರ್ಟ್ ಮಾಡಿದ್ವಿ. ನಮ್ಮ ಎಲ್ಲ ಸಿಬ್ಬಂದಿಗಳಿದ್ದಾರೆ. ಆದ್ದರಿಂದ ಎಲ್ಲ ನಾವು ಈಗ ಸ್ಟಾರ್ಟ್ ಮಾಡಿ. ಅವರು ದಾಖಲೆ ಕೇಳ್ತಾರಲ್ಲ ಸರ್, ಏನು ಹೇಳ್ತಾರೆ? ಈಗ ಅವರು ದಾಖಲೆ ಕೇಳಿದಾಗ ಅವ್ರ ಹತ್ರ ನಮ್ಮ ದಾಖಲೆ ಈಗ ನಮ್ಮ ಹತ್ರ ಏನು ಪರ್ಮಿಷನ್ ತೊಗೊಂಡಿಲ್ಲ, ಏನೂ ಇಲ್ಲ ಅವ್ರ ಹತ್ರ. ನಾವು ದಾಖಲೆಗಳೇನು ಬರೋದು, ನಮ್ಮ ಲಿಮಿಟೇಷನ್, ನಮ್ಮ ಲಿಮಿಟ್ಸಲ್ಲಿ ಇರೋದಕ್ಕೋಸ್ಕರ ನಾವು ವಸೂಲಾತಿ ಮಾಡಲೇಬೇಕಾಗುತ್ತೆ. ನಾವು ಬೇಸಿಕ್ ನೀಡ್ಸ್ ಕೊಡ್ತಾ ಇದ್ದೀವಿ. ವಾಟರ್ ನೀರಾಗಲಿ, ಲೈಟಾಗಲಿ, ಚರಂಡಿ ಮತ್ತು ರೋಡು ರಸ್ತೆ ಎಲ್ಲ ಕೊಡ್ತಾ ಇರೋದಕ್ಕೋಸ್ಕರ ನಾವು ಪೇ ಮಾಡಬೇಕಾಗುತ್ತೆ. ಮುಂದೆ ಸರ್ಕಾರದ ಆದೇಶದಂತೆ ಏನು ಆದೇಶಗಳು ಬರ್ತವೆ ಅದರ ಅನುಸಾರವಾಗಿ ಅವ್ರಿಗೆ ನಾವು ಅದನ್ನು ಅಲ್ಲ ರೆವಿನ್ಯೂಲ್ಲಿರೋದು ನಿಮ್ಗೆ ಕಲೆಕ್ಷನ್ ಮಾಡೋಕ್ಕೆ ಆದೇಶ ಇದೆಯಾ? ಇರೋದಕ್ಕೂ ನಮ್ಮ ಆ್ಯಕ್ಟಲ್ಲಿ ಹೇಳುತ್ತೆ ಅದನ್ನು ಕಲೆಕ್ಷನ್ ಮಾಡಬೇಕನ್ನತ್ತೆ. ಬಟ್ ಸುಮಾರು ಜನ ಇಲ್ಲಿ ಕಟ್ಟಿಲ್ಲ ಅವ್ರಿಗೇನು ಅದನ್ನು ನಾವು ಅದನ್ನು ಅವ್ರಿಗೋಸ್ಕರ ಇದನ್ನು ಒಂದು ಅವೇರ್ನೆಸ್ಸನ್ನು ಮಾಡ್ತಾ ಇದ್ವಿ. ಅವ್ರಿಗೆ ಟೈಮ್ ಕೊಟ್ಟು ಕಟ್ಟಿ ಅಂತಲೂ ನಾವು ರಿಕ್ವೆಸ್ಟ್ ಮೂಲಕ. ಚಿಕ್ಕಬಳ್ಳಾಪುರ ಜಿಲ್ಲಾ ನ್ಯಾಯಾಧೀಶರಾದ ನೆರಳೆ ವೀರಭದ್ರಯ್ಯ ಭವಾನಿರವರು ಜಿಲ್ಲಾ ಪೊಲೀಸ್ ಗ್ರೌಂಡ್ನಲ್ಲಿ ಹುತಾತ್ಮ ಪೊಲೀಸರಿಗೆ ಗೌರವ ಶ್ರದ್ಧಾಂಜಲಿಯನ್ನು ಸಲ್ಲಿಸಲಾಯಿತು. ಹುತಾತ್ಮ ದಿನಾಚರಣೆಯನ್ನ ಕುರಿತು ಮಾತನಾಡಿದ ಜಿಲ್ಲಾ ಸತ್ರ ನ್ಯಾಯಾಧೀಶರಾದ ನೇರಳಿ ವೀರಭದ್ರಯ್ಯ ಭವಾನಿ ಅವರು, 1 ವರ್ಷದಲ್ಲಿ ದೇಶದಲ್ಲಿ ಸುಮಾರು 180ಕ್ಕೂ ಹೆಚ್ಚು ಜನ ಜೀವ ಕಳೆದುಕೊಂಡಿದ್ದಾರೆಂದರೆ ತಮಾಷೆ ಮಾತಲ್ಲ. ಎಸ್ಪಿ ನಾಗೇಶ್ ಅವರು ವರದಿಯಲ್ಲಿ ಓದೋವರೆಗೂ ನನಗೂ ಗೊತ್ತಿರಲಿಲ್ಲ. ಕರ್ತವ್ಯದಲ್ಲಿ ನಿರತರಾಗಿದ್ದಾಗ ಇಷ್ಟೊಂದು ಜನ ಜೀವ ಕಳೆದುಕೊಂಡಿರುವುದು ಲೋಕಕ್ಕೆ ತಿಳಿಯಬೇಕು. ಕೇವಲ ಆರ್ಮಿ ಸಿಬ್ಬಂದಿ ಸತ್ರೆ ಮಾತ್ರ ಸುದ್ದಿಯಾಗುತ್ತೆ. ಆದರೆ ದೇಶದೊಳಗಿನ ಶತ್ರುಗಳ ನಿಯಂತ್ರಣದಲ್ಲಿ ತೊಡಗಿರುವ ಪೊಲೀಸರು ಜೀವ ಕಳೆದುಕೊಂಡರೆ ಸುದ್ದಿಯಾಗುವುದಿಲ್ಲ. ಮಾಧ್ಯಮಗಳು ಇದನ್ನು ಸಮಾಜಕ್ಕೆ ತಿಳಿಸಬೇಕು ಎಂದರು. ಆರ್ಮಿ ಒಬ್ರಿಗೆ ಅಲ್ಲ ನಮಗೂ ಕೂಡ ಇದೆ ಅಂತ ಐ ನಾಟ್ ಸೇಯಿಂಗ್ ದಟ್ ಆರ್ಮಿ ಅವರು ಅಂತ ಇವ್ರು ಡಿಸ್ಟಿಂಕ್ಷನ್ ಕೊಡ್ತಾ ಇಲ್ಲ. ಬಟ್ ಏನಂದ್ರೆ ಪೊಲೀಸರು ಕೂಡ ಅವರ ಜೀವ ಈ ಗಡಿ ಭಾಗದಲ್ಲಿ ಕೂಡ ಎಷ್ಟೊಂದು ಜನ ಜೀವ ಅವ್ರು ಕಳ್ಕೊಂಡಿದ್ದಾರೆ ಅವ್ರ ಸೇವಾ ವರದಿ ಅಂತ ಅಂತ ಅವ್ರಿಗೂ ಎಲ್ಲರಿಗೂ ಗೊತ್ತಾಯ್ತು ಅಂದ್ರೆ ಪೊಲೀಸರು ಒಂದು ನಾವ್ ಏನ್ ಅನ್ಕೊಂತೀವಿ ಆರ್ಮಿ ನೇವಿ ಆಮೇಲೆ ಏರ್ ಫೋರ್ಸ್ ಅಲ್ಲಿ ಕೂಡ ಒಂದು ಒಂದು ಪೊಲೀಸ್ ನವರು ಕೂಡ ಒಂದು ಜಾಸ್ತಿ ಒಂದು ಭಾಗ ಜಾಸ್ತಿ ಇದೆ ಅಂತಲೂ ಕೂಡ ಗೊತ್ತಾಗುತ್ತೆ. ಸೊ ಈ ದಿನ ನಾನೇನೇನು ಹೇಳ್ತೀನಿ ಅಂದ್ರೆ ಅವ್ರ ಫ್ಯಾಮಿಲಿ ಮೆಂಬರ್ಸ್ಗೆ ಅವರು ಯಾರ್ಯಾರು ಅವರ ಫ್ಯಾಮಿಲಿ ಮೆಂಬರ್ಸ್ ಕಳ್ಕೊಂಡಿದ್ದಾರೋ ಅವ್ರನ್ನ ಎಸ್ಪೆಷಲಿ
ಸರ್ವಿಸ್ ವಿಸ್ ಬಿ ರೆಂಡರ್ಡ್ ಬೈ ದಿ ಪೊಲೀಸ್ ಆಫೀಸರ್ಸ್ ಅವ್ರಿಗೆ ಯಾಕೆ ಕಳ್ಕೊಂಡಿದ್ದಾರೆ ಅವ್ರ ಫ್ಯಾಮಿಲಿ ಅವ್ರಿಗೆ ಒಂದು ಶಕ್ತಿ ಕೊಡ್ಲಿ ಅವ್ರ ಅಗಲಿಕೆನ ಇದು ಮಾಡೋದಕ್ಕೆ ಅಂತ. ಆಮೇಲೆ ಯಾರು ಜೀವ ಹೋಗಿದೆ ಅಂದ್ರಲ್ಲಿ ಹುತಾತ್ಮರಲ್ಲಿ ಯಾರಿಗೆ ಇದಕ್ಕೂ ಮುನ್ನ ಹುತಾತ್ಮ ಪೊಲೀಸ್ ಸ್ತೂಪಕ್ಕೆ ಪೊಲೀಸ್ ಸಿಬ್ಬಂದಿ ಗಣ್ಯರು ನಾಗರಿಕರು ಹೂಗುಚ್ಛ ಇಟ್ಟು ಸ್ಮರಿಸಿದ್ರು. ಎರಡು ನಿಮಿಷಗಳ ಕಾಲ ಡ್ರಮ್ ಬೀಟ್ಗೆ ಎದ್ದು ನಿಂತು ಮೌನಾಚರಣೆ ಮಾಡಿದ್ರು. ಜಿಲ್ಲೆಯ ಎಲ್ಲಾ ಸಿಬ್ಬಂದಿ ಪಾಲ್ಗೊಂಡಿದ್ದರು. ವೇದಿಕೆಯಲ್ಲಿ ಡಿಎಆರ್ ಡಿವೈಎಸ್ಪಿ ಮಂಜುನಾಥ್, ಚಿಕ್ಕಬಳ್ಳಾಪುರ ಡಿವೈಎಸ್ಪಿ ಶಿವಕುಮಾರ್, ಚಿಂತಾಮಣಿ ಡಿವೈಎಸ್ಪಿ ಹಾಜರಿದ್ದರು. ಎನ್ ಸತೀಶ್, ಅಮೋಕ್ ಟಿವಿ, ಚಿಕ್ಕಬಳ್ಳಾಪುರ. ಸಮರ್ಪಕ ವಿದ್ಯುತ್ ಕಲ್ಪಿಸುವಂತೆ ಆಗ್ರಹಿಸಿ ಹೆಸ್ಕಾಂ ಕಚೇರಿಗೆ ಮುತ್ತಿಗೆ ಹಾಕಿ ಬೈಲಹೊಂಗಲ ಮಾಜಿ ಶಾಸಕರಾದ ವಿಶ್ವನಾಥ್ ಪಾಟೀಲ್ ಅಭಿಮಾನಿ ಬಳಗದಿಂದ ಪ್ರತಿಭಟನೆ ನಡೆಸಲಾಯಿತು. ಮಾಜಿ ಶಾಸಕರಾದ ವಿಶ್ವನಾಥ್ ಪಾಟೀಲ್ ರವರ ಅಭಿಮಾನಿ ಬಳಗ ಮತ್ತು ವಿವಿಧ ರೈತ ಸಂಘಟನೆಗಳ ಆಶ್ರಯದಲ್ಲಿ ಪಟ್ಟಣದ ರಾಣಿ ಚೆನ್ನಮ್ಮ ವೃತ್ತದಿಂದ ರೈತರು, ಅಭಿಮಾನಿಗಳು, ಕಾರ್ಯಕರ್ತರೊಡನೆ ಬೃಹತ್ ಪ್ರತಿಭಟನಾ ಮೆರವಣಿಗೆಯ ಮೂಲಕ ಆಗಮಿಸಿ ಕೆಇಬಿ ಕಚೇರಿಗೆ ಮುತ್ತಿಗೆ ಹಾಕಿ ಪ್ರತಿಭಟಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಮಾಜಿ ಶಾಸಕರಾದ ಪಾಟೀಲ್, ರಾಜ್ಯದ ರೈತರ ಹಿತ ಕಾಪಾಡುವಲ್ಲಿ ಕಾಂಗ್ರೆಸ್ ಸರ್ಕಾರ ವಿಫಲವಾಗಿದೆ. ರಾಜ್ಯದ ಜನರಿಗೆ ಸುಳ್ಳು ಭರವಸೆ ನೀಡಿ ಜನರನ್ನ ದಾರಿ ತಪ್ಪಿಸಿ ಬರಗಾಲದಂತಹ ಪರಿಸ್ಥಿತಿಯಲ್ಲಿ ರೈತರ ಹಿತ ಕಾಪಾಡುವುದನ್ನ ಬಿಟ್ಟು ರೈತರ ಜೀವನದ ಜೊತೆ ಚೆಲ್ಲಾಟವಾಡುತ್ತಿದ್ದಾರೆ ಎಂದು ಆರೋಪಿಸಿದ್ದಾರೆ. ಇನ್ನು ಈ ಸಂದರ್ಭದಲ್ಲಿ ಹೆಸ್ಕಾಂ ಅಧಿಕಾರಿ ಪ್ರವೀಣ್ ಕುಮಾರ್ ಚಿಕ್ಕಾಡೆ ರೈತರ ಮನವೊಲಿಸಲು ಯತ್ನಿಸಿದರು. ವಿಶ್ವನಾಥ್ ಪಾಟೀಲ್ ಸರ್ ಒಬ್ಬರ ಮುಂದೆ ಬರ್ಬೇಕು. ದಯವಿಟ್ಟು ಎಲ್ಲರೂ ಹಿಂದೆ ಬರ್ಬೇಕು. ದಯವಿಟ್ಟು ಎಲ್ಲರೂ ಹಿಂದೆ ಬರ್ರಿ. ಸಸರಣ್ಣ ಈಗಾಗಲೇ ನಮ್ಮ ವಿಭಾಗ ಈ ಬೈಲಹೊಂಗಲ ವಿಭಾಗದಲ್ಲಿ 170 ಫೀಡರ್ಸ್ ಇವೆ. ಈ 170ರಲ್ಲಿ 130 ಫೀಡರ್ಗಳಿಗೆ ನಾವು ಈಗಾಗಲೇ ಹಗಲೊತ್ತಿನಲ್ಲಿ 5 ತಾಸುಗಳ ವಿದ್ಯುತ್ ಏನು ಸರ್ಕಾರದ ನಿಯಮಾವಳಿ ಇದೆ ಆ ಪ್ರಕಾರ ಕೊಡ್ತಾ ಇದ್ದೀವಿ. ಇನ್ನು 40 ಫೀಡರ್ಗಳಿಗೆ ನಾವು ರಾತ್ರಿ ಹೊತ್ತಿನಲ್ಲಿ ಕೊಡ್ತಾ ಇದ್ದೀವಿ. ಆ 40 ಫೀಡರ್ಗಳನ್ನು ಹಗಲೊತ್ತಿನಲ್ಲೇ 5 ತಾಸುಗಳ ವಿದ್ಯುತ್ ಕೊಡಬೇಕಂತಂದು ಅವ್ರದ್ದು ರೈತರ ಬೇಡಿಕೆ ಇದೆ. ಅದರ ಸಲುವಾಗಿ ನಾವು ಈಗಾಗಲೇ ಒಂದು 2 ದಿವಸ ಟೈಮ್ ತೊಗೊಂಡಿದ್ದೀವಿ. ಸೋಮವಾರದಿಂದ ಏನು ರೊಟೇಷನ್ ಚೇಂಜ್ ಆಗುತ್ತಲ್ಲ ಅಲ್ಲಿ ತಾನೇ ಟೈಮ್ ತೊಗೊಂಡಿದ್ವಿ. ಅವ್ರದ್ದೇನು ಬೇಡಿಕೆ ಇದೆ ಅದನ್ನು ಪ್ರಾಮಾಣಿಕವಾಗಿ ನಾವು ಅದನ್ನು ಈಡೇರಿಸುವತ್ತ ಪ್ರಯತ್ನ ನಾವು ಮಾಡ್ತೀವಿ ಹೆಸ್ಕಾಂ ವತಿಯಿಂದ. ಇದಿಷ್ಟು ಪ್ರಮುಖ ಸುದ್ದಿಗಳು. ನೋಡ್ತಾ ಇರಿ ಅಮೋಕ್ ಟಿವಿ, ಎಂದೆಂದಿಗೂ ನಿಮ್ಮೊಂದಿಗೆ.